ಆಕಾಶವಾಣಿ ಲಯೋಗಿ ಸಾವಯವ ಮಾತುಕತೆ ಗೊಬ್ಬರ ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಆಡು ಗಿಲಯೋ ಎಲ್ಲ ಕೇಳುಗರಿಗೆ ನಮಸ್ಕಾರ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಸಾವಯವ ಮಾತುಕತೆ ಬಾನುಲಿ ಸರಣಿಗೆ ಎಲ್ಲರಿಗೂ ಸ್ವಾಗತ ಸೃಷ್ಟಿಯೊಡಲಿನ ಸಂವಾದದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಡಾ ಯುಎನ್ ರವಿಕುಮಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಶಿಕ್ಷಣ ಅದೇ ವಿಷಯದ ಅಧ್ಯಾಪಕರಾದವರು ಯುಕ್ತ ಗ್ರಾಮೀಣ ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಿದವರು ನಿಸರ್ಗದ ಸಂಪನ್ಮೂಲಗಳ ಸಾವಯವ ಬಳಕೆಯ ಸಾಧ್ಯತೆ ಮತ್ತು ತಂತ್ರಜ್ಞಾನಗಳ ಆವಿಷ್ಕಾರದಲ್ಲಿ ನಿರಂತರ ತೊಡಗಿಕೊಂಡವರು ನಮ್ಮ ಭೂಮಿಗೆ ಬೇಕಾದ ಜೈವಿಕ ಇಂಗಾಲದ ಕುರಿತು ತಿಳಿಸುತ್ತಾರೆ ಡಾ ಯುಎನ್ ರವಿಕುಮಾರ್ ನಾವೀಗ ಮಣ್ಣಿನ ಫಲವತ್ತತೆ ಎಂದಾಗ ನಾವು ನೋಡ್ತಿರೋದು ಮುಖ್ಯವಾಗಿ ಒಂದು ಅದರಲ್ಲಿ ಎಷ್ಟು ಜೈವಿಕ ಇಂಗಾಲ ಇದೆ ಅಂತ ಜೈವಿಕ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಸಾವಯವ ಇಂಗಾಲ ಶೇಕಡಾ ಎರಡರಷ್ಟಾದರೂ ಸಾವಯವ ಇಂಗಾಲ ಇರಬೇಕು ಅದಕ್ಕಿಂತ ಕಮ್ಮಿ ಆಗ್ತಾ ಬಂದ್ರೆ ಅದರ ಜೀವಧಾರಕ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ ನಮಗೆ ಪಾಳೆಕರ್ ಅಥವಾ ಆಂಟಿ ಪಾಳೆಕರ್ ಅಂತ ಕೆಲವು ಚರ್ಚೆಗಳು ಬರೋದಕ್ಕೂ ಇದೇ ಒಂದು ಕಾರಣ ಯಾಕೆಂದ್ರೆ ನಾವು ಜೀವಾಮೃತ ಕೊಟ್ಟು ಆ ಸೂಕ್ಷ್ಮ ಜೀವಿಗಳು ವೃದ್ಧಿ ಆಗಬೇಕಾದ್ರೆ ಸಾಕಷ್ಟು ಸಾವಯವ ಪದಾರ್ಥ ಇದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಬರಿ ಮಣ್ಣಲ್ಲಿ ಅದು ಆಗೋದಿಲ್ಲ ಹಾಗಾಗಿ ನಮಗೆ ಸಾವಯವ ಪದಾರ್ಥ ಮತ್ತೆ ಈ ಜೈವಿಕ ಇಂಗಾಲ ಥರ ಇದ್ದಿಲು ಸಾವಯವ ಇಂಗಾಲ ಅಲ್ಲ ಅದಕ್ಕೆ ಜೈವಿಕ ಇಂಗಾಲ ಅಂತ ಕರಿತೀವಿ ಅದು ಸಾಮಾನ್ಯ ಇದ್ದಿಲ್ಲ ಅಲ್ಲ ಸಾಮಾನ್ಯ ಇದ್ದಿಲ್ಲ ಪೂರ್ತಿಯಾಗಿ ಇದ್ದಿಲ್ಲ ಆಗಿರಲ್ಲ ಎಷ್ಟೋ ಸತಿ ಬಟ್ಟಿಲಿ ಅದರದ್ದೇ ಕೆಲವು ದ್ರವ್ಯ ಮತ್ತೆ ಗ್ಯಾಸ್ಗಳು ಬಂದಿದ್ದನ್ನ ಹೀರ್ಕೊಂಡಿರುತ್ತೆ ಅದು ಜೀವಿಗಳ ಸಂಪರ್ಕಕ್ಕೆ ಬಂದಾಗ ಜೀವಿಗಳನ್ನ ವೃದ್ಧಿ ಆಗದೇ ಇರಬಹುದು ಆದ್ರಿಂದ ಶುದ್ಧವಾಗಿರುವಂತ ಇಂಗಾಲ ಆಗಿರಬೇಕು ಅದನ್ನು ಪೈರಾಲಿಸಿಸ್ ಅಂತೀವಿ ಸರಿಯಾಗಿ ಸುಟ್ಟರೆ ಅದರಲ್ಲಿರುವಂಥ ಈ ತೈಲ ಅನಿಲಗಳೆಲ್ಲ ಹೋಗಿ ಬರೀ ಇಂಗಾಲ ಉಳ್ಕೊಂಡಿರುತ್ತೆ ಅದನ್ನು ಜೈವಿಕ ಇಂಗಾಲ ಅಂತ ಅದನ್ನು ನಾವು ಸ್ವಲ್ಪ ಸಣ್ಣದು ಮಾಡಿ ಮಣ್ಣಲ್ಲಿ ಹಾಕಿದ್ರೆ ಅದು ಸೂಕ್ಷ್ಮ ಜೀವಿಗಳಿಗೆ ತಾಣ ಆಗುತ್ತೆ ಮತ್ತು ಪೋಷಕಾಂಶಗಳನ್ನು ಹಿಡಿದಿಟ್ಕೊಳುತ್ತೆ ನಾನು ನಾನಿದ ಹುಡ್ಕೊಂಡು ಯಾತಕ್ಕೆ ಬಂದೆ ಅಂದರೆ ನಾವು ವ್ಯವಸಾಯದಲ್ಲಿ ಬಳಕೆ ಮಾಡುವಂಥ ಪೋಷಕಾಂಶ ಇದೆಯಲ್ಲ ಯಾವುದೇ ರೀತಿಯಲ್ಲಿ ನಾವು ಕೊಟ್ಟರು ಮಳೆ ನೀರಲ್ಲಿ ಕೊಚ್ಚಿ ಹೋಗುತ್ತೆ ಅದು ಹೋಗಿ ನಮ್ಮ ನೀರು ಸೇರುತ್ತೆ ನಮ್ಮ ನೀರು ಯಾಕೆ ಕಲುಷಿತಗೊಳ್ತಾ ಇದೆ ಅಂದರೆ ನಮ್ಮ ವ್ಯವಸಾಯದಿಂದ ಅನ್ನೋದು ಭಾಳ ಚೆನ್ನಾಗಿ ಕಂಡು ಬರ್ತಾ ಇತ್ತು ಅಂದ್ರೆ ನಮ್ಮ ವ್ಯವಸಾಯದಲ್ಲೂ ಒಂದು ದೊಡ್ಡ ಲಾಸ್ ಆಗ್ತಾ ಇದೆ ನಾವು ಹಾಕಿದ್ರಲ್ಲಿ ಶೇಕಡಾ ಎಪ್ಪತ್ತರಷ್ಟು ನೀರಲ್ಲಿ ಕೊಚ್ಚಿ ಹೋಗ್ತಿದೆ ಅದಕ್ಕೆ ಅಂತ ನಾವು ಹಾಕ್ತಾ ಇರಬೇಕು ಹಾಗಿದ್ರೆ ಹಿಡಿದಿಟ್ಕೊಳ್ಳೋ ವ್ಯವಸ್ಥೆ ಇದ್ರೆ ಅಂತ ಸೊ ನಾವು ಕ್ರಿಕೆಟ್ ಆಡಿದಾಗ ಒಂದು ವಿಕೆಟ್ ಕೀಪರ್ ಇದ್ದಾಗೆ ಜೈವಿಕ ಇಂಗಾಲ ಅನ್ನೋದನ್ನ ನಾವೇನಾದ್ರು ಮಣ್ಣಲ್ಲಿದ್ರೆ ಅದು ಈ ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ಳುತ್ತೆ ಸಾರವನ್ನು ಹಿಡಿದಿಟ್ಕೊಳುತ್ತೆ ಓಡಿ ಹೋಗೋದಕ್ಕೆ ಬಿಡೋಲ್ಲ ಹಾಗಾಗಿ ಹೆಚ್ಚು ಸಮಯ ಅದು ಸಸ್ಯಕ್ಕೆ ಲಭ್ಯ ಆಗುತ್ತೆ ಮತ್ತೆ ನಮ್ಗೆ ಆ ನೀರನ್ನು ಉಳಿಸೋದಕ್ಕೂ ಸಹ ಸಾಧ್ಯ ಆಗುತ್ತೆ ಆ ದಿಕ್ಕಿನಿಂದ ಬಂದಾಗ ಈ ಜೈವಿಕ ಇಂಗಾಲದ ಒಂದು ಮಹತ್ವ ಇದೆ ಸೊ ಸಾವಯವ ಇಂಗಾಲ ಬೇರೆ ಜೈವಿಕ ಇಂಗಾಲ ಬೇರೆ ನಮ್ಮ ನೆಲಗಳಲ್ಲಿ ಸಾವಯವ ಇಂಗಾಲವನ್ನು ಪ್ರಮಾಣವನ್ನು ಜಾಸ್ತಿ ಮಾಡೋದು ಬಹಳ ಮುಖ್ಯವಾಗಿದೆ ಅದಕ್ಕೆ ಪೂರಕವಾದ ಒಂದು ಕೆಲಸವಾಗಿ ಜೈವಿಕ ಇಂಗಾಲ ಆಗುತ್ತೆ ಯಾಕೆಂದ್ರೆ ಸಾರವನ್ನು ಹಿಡಿದಿಟ್ಕೊಂಡು ಹೆಚ್ಚಿನ ಒಳ್ಳೆಯ ಬೇರುಗಳ ಸಂವರ್ಧನೆ ಗಿಡ ಸಂವರ್ಧನೆಯನ್ನು ಮಾಡೋದಕ್ಕೆ ಸಹಾಯ ಮಾಡಿ ಒಳ್ಳೆಯ ಗಿಡದ ರಚನೆ ಆಗೋದಕ್ಕೂ ಸಹ ಸಹಾಯ ಮಾಡುತ್ತೆ ಲಭ್ಯ ಇರೋ ನೀರನ್ನು ಸಹ ಜಾಸ್ತಿ ಹೊತ್ತು ಹಿಡಿದಿಟ್ಕೊಂಡು ಸಿಗೋ ಥರ ಮಾಡೋದು ಇವತ್ತಿನ ಬಹಳ ಮುಖ್ಯ ಅದು ನಾವು ಹವಾಮಾನದ ಪರಿವರ್ತನೆ ಆಗ್ತಾ ಇದ್ದಾಗ ನೀರಿನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯವನ್ನು ಹೆಚ್ಚಿಸೋದು ಬಹಳ ಮುಖ್ಯ ಅದನ್ನು ಮಾಡಲಿಕ್ಕಾಗತ್ತೆ ಮಣ್ಣಿನಲ್ಲಿ ಇಂಗಾಲ ಶೇಕಡಾ ಎರಡರಿಂದ ನಾಲ್ಕು ಪರ್ಸೆಂಟ್ ಅಷ್ಟಿದ್ರೆ ಸಾಕು ಅದರ ಪರಿಣಾಮವನ್ನು ನೋಡಲಿಕ್ಕಾಗುತ್ತೆ ಅದನ್ನು ಮತ್ತೆ ಇನ್ನೊಂದು ಇದು ಗೊಬ್ಬರ ಥರ ಯಾವಾಗಲೂ ಮಾಡ್ತಾನೆ ಇರುವಂಥದ್ದಲ್ಲ ನಮ್ಮ ಮಣ್ಣಿಗೆ ಅದನ್ನು ಸೇರಿಸಿ ಎಷ್ಟಾಗುತ್ತೋ ಅಷ್ಟು ಸೇರಿಸಿ ಶೇಕಡ ಒಂದು ನಾಲ್ಕು ಐದರಷ್ಟು ಪ್ರಮಾಣ ಇದ್ರೆ ಅದು ಶಾಶ್ವತವಾಗಿರಲೇ ಇರುತ್ತೆ ಒಂದು ಸಾವಿರ ವರ್ಷ ನಮ್ಮ ಮಣ್ಣಿನೊಳಗಡೆನೇ ಹುದುಗಿರುತ್ತೆ ಸೊ ಇದೊಂದು ಈ ಜೈವಿಕ ಇಂಗಾಲದ ವಿಶೇಷ ಹಾಗಾಗಿ ನಮ್ಮ ಮಣ್ಣಿನ ಒಂದು ಪರಿವರ್ತನೆಯನ್ನು ಮಾಡ್ಕೊಂಡು ಬರೋದಕ್ಕೆ ಯಾಕೆಂದರೆ ನಾವು ಹಾಳು ಮಾಡ್ಕೊಳ್ಳೋದು ಕೆಲವೇ ವರ್ಷಗಳಲ್ಲಿ ಹಾಳು ಮಾಡ್ಕೊಂಡಿದ್ದೀವಿ ಅದನ್ನು ವರ್ಧನೆ ಮಾಡೋದಕ್ಕೆ ಬಹಳ ಸಮಯ ತಗೊಳ್ಳುತ್ತೆ ಅದಕ್ಕೆ ನಮಗೆ ಪೂರಕವಾದಂಥ ಒಂದು ವಿಧಾನ ಅಂದರೆ ಈ ಜೈವಿಕ ಇಂಗಾಲವನ್ನು ತಯಾರಿಸ್ಕೊಳ್ಳೋದು ಯಾವ ಪ್ರಮಾಣ ಅಂತ ಮೊದಲು ಕನಿಷ್ಠ ಅಂದರೆ ಶೇಕಡಾ ಎರಡರಷ್ಟು ಬೇಕು ಅಂತ ಹೇಳ್ತಾರೆ ಶೇಕಡಾ ಇದ್ದಾಗ ಪರಿಣಾಮ ಚೆನ್ನಾಗಿ ಕಾಣುತ್ತೆ ಅಂತ ಬೇರೆ ಬೇರೆ ಕಡೆ ರಿಪೋರ್ಟ್ ಮಾಡಿದ್ರೆ ಶೇಕಡಾ ಎಂಟರಷ್ಟು ಸಹ ಮಾಡಿದ್ದಾರೆ ಈ ಶೇಕಡಾ ನಾಲ್ಕರಷ್ಟು ಅಂದ್ರೂ ನೋಡೋಕೆ ತುಂಬ ಕಮ್ಮಿ ಅಂತ ಅನಿಸುತ್ತೆ ಆದರೆ ಮಣ್ಣಿನ ತೂಕದ ಶೇಕಡಾ ನಾಲ್ಕರಷ್ಟು ಅಂದರೆ ನಾನು ಒಂದು ಕೆ ಜಿ ಮಣ್ಣನ್ನು ತಗೊಂಡರೆ ನನಗೆ ನಲವತ್ತು ಗ್ರಾಮ್ ಇದ್ದಿಲ್ ಪುಡಿ ಬೇಕು ಬಟ್ ನಲವತ್ತು ಗ್ರಾಮ್ ಇದ್ದಿಲ್ ಪುಡಿ ಆ ಮಣ್ಣಿನಷ್ಟೇ ವಾಲ್ಯೂಮ್ ಇರುತ್ತೆ ನೋಡಲಿಕ್ಕೆ ಆ ಥರ ಆದ್ದರಿಂದ ಸಾಕಷ್ಟು ಪ್ರಮಾಣದ ಇದ್ದಿಲ್ ಪುಡಿಯನ್ನು ತಯಾರು ಮಾಡಬೇಕು ಇದ್ದಿಲ್ ಪುಡಿ ಎಲ್ಲಿಂದ ತಯಾರು ಅಂದರೆ ಇದಕ್ಕೆ ಸ್ವಲ್ಪ ವೃಕ್ಷಾಧಾರಿತ ಕೃಷಿ ಇದ್ದಲ್ಲಿ ಇದು ಪೂರಕವಾಗಿರುತ್ತೆ ಹಸಿರು ಎಲೆಗಳನ್ನೆಲ್ಲ ಗೊಬ್ಬರ ಮಾಡಿ ನಮ್ಮ ಕಂದು ಬಣ್ಣದ ಏನು ಕಟ್ಟಿಗೆ ಇದೆ ಅದರಿಂದ ನಾವು ಇದ್ದಲನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಘನತೆ ಹೆಚ್ಚಿರುವ ಮರದಲ್ಲಿ ಹೆಚ್ಚು ಘನತೆ ಇದ್ದಲ್ಲಿ ಬರುತ್ತೆ ತಮಿಳುನಾಡಲ್ಲಿ ಹೋದರೆ ನಮಗೆ ಬಳ್ಳಾರಿ ಜಾಲಿ ಬರುತ್ತಲ್ಲ ಅದರಿಂದ ವ್ಯವಸ್ಥಿತವಾಗಿ ಇದ್ದಲ್ಲಿ ಮಾಡುವಂಥ ವ್ಯವಸ್ಥೆ ಇದೆ ಅಲ್ಲಿ ಹಾಗೆಯೇ ನಾವು ಬೇರೆ ಬೇರೆ ಮರಗಳಿಂದ ಇದನ್ನು ಮಾಡಲಿಕ್ಕಾಗುತ್ತೆ ನಾವೇ ಒಂದು ಈ ಒಲೆ ತಯಾರಿಸಿದ್ವಿ ಮನೆಗಳ ಮಟ್ಟದಲ್ಲಿ ಮಾಡಿಕೊಳ್ಳುವಂಥದ್ದು ಅದರಲ್ಲಿ ಸುಮಾರು ಪ್ರಾಯೋಗಿಕವಾಗಿ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಳಕ್ಕಾಗುತ್ತೆ ಅಂದರೆ ಒಂದು ಸತಿ ಒಂದು ಕೆ ಜಿ ಕಟ್ಟಿಗೆ ಹಾಕಿದ್ರೆ ನನಗೆ ಶೇಕಡಾ ಇಪ್ಪತ್ತರಷ್ಟು ಇದ್ದಲ್ಲಿ ಬರುತ್ತೆ ಅಲ್ಲಿ ಆ ರೀತಿ ಮಾಡ್ಕೋಬೋದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅಂದರೆ ನಾವು ಪೈರುಲೈಸರ್ ಅಂತ ಮಾಡಬೇಕು ಅಂದರೆ ಒಂದು ಅದನ್ನು ಸುಡುವಂಥ ಒಂದು ಬಟ್ಟೆ ಒಂದು ಸರಳವಾದ ಬಟ್ಟೆ ಈ ಆಯಿಲ್ ಡ್ರಮ್ಗಳಿಂದ ಮಾಡ್ಕೋತಾರೆ ಜನ ಆ ಥರ ರಚನೆ ಮಾಡಿಕೊಂಡ್ರೆ ನಾವೊಂದು ಒಳ್ಳೆಯ ಇಂಗಾಲವನ್ನು ತಯಾರು ಮಾಡೋಕ್ಕಾಗುತ್ತೆ ಅಂಥ ಡ್ರಮ್ಮಲ್ಲಿ ನಾವು ಕಡ್ಡಿಗಳನ್ನ ಹಾಕಿದ್ರೆ ಸುಮಾರು ನಲವತ್ತರಿಂದ ಐವತ್ತು ಕೆ ಜಿನ ಒಂದು ಬ್ಯಾಚಲ್ಲಿ ಮಾಡೋಕ್ಕಾಗುತ್ತೆ ಅಂದರೆ ನಮ್ಗೊಂದು ಹತ್ತು ಕೆಜಿ ಹದಿನೈದು ಕೆಜಿ ಅಷ್ಟು ಈಜಲ್ ಸಿಗುತ್ತೆ ಆ ರೀತಿ ನಾವು ಮಾಡಿಕೊಂಡು ಕಂದು ಬಣ್ಣದ ತ್ಯಾಜ್ಯ ಏನಿದೆ ಅದನ್ನ ನಾವು ಕನ್ವರ್ಟ್ ಮಾಡಕ್ಕಾಗುತ್ತೆ ಇದ್ರ ಪ್ರಸ್ತುತಿಗೆ ಇನ್ನೊಂದು ನಾವು ಇವತ್ತು ನಮ್ಮ ಅರಣ್ಯದಲ್ಲಿ ಲಂಟಾನ ಬಗ್ಗೆ ಮಾತಾಡ್ತಾ ಇದ್ವಿ ಲಂಟನ್ ತೆಗೆದು ಏನು ಮಾಡೋದು ಅನ್ನೋದು ನಾವು ಫರ್ನಿಚರ್ಗೆಲ್ಲ ಸ್ವಲ್ಪ ಉಪಯೋಗ ಮಾಡುವುದು ಅಂಥ ಕಡೆ ಇದನ್ನ ಏನಾದರೂ ನಾವು ಜೈವಿಕ ಇಂಗಾಲವಾಗಿ ಪರಿವರ್ತನೆ ಮಾಡಿದ್ರೆ ಒಂದು ಅದರ ಘನತೆ ಕಮ್ಮಿ ಆಗುತ್ತೆ ಇನ್ನೊಂದು ಕಾಡಿನ ಸುತ್ತಮುತ್ತ ಪ್ರದೇಶದ ಫಲವತ್ತತೆ ಜಾಸ್ತಿ ಮಾಡಕ್ಕೆ ರೈತರಿಗೆ ಪೂರಕವಾಗಿ ಅದನ್ನು ಕೊಡ್ಲಿಕ್ಕೆ ಆಗುತ್ತೆ ಸೊ ಒಂದು ಸಮಸ್ಯೆಯನ್ನು ನಾವು ಒಂದು ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡೋಕ್ಕೂ ಆಗುತ್ತೆ ಇದೇ ರೀತಿ ಎಲ್ಲಿ ಸಾಕಷ್ಟು ಈ ರೀತಿಯ ಬಯಮಾಸ ಇದೆ ಕಂದು ಬಣ್ಣದ ಇದೆ ಅದನ್ನ ಹಾಗಾಗಿ ಮಾಡಿ ನಾವು ನೆಲಕ್ಕೆ ಉಣಿಸಿದ್ರೆ ಮಣ್ಣಿನ ಜೀವಧಾರಣಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಕ್ಕಾಗುತ್ತೆ ಈ ಮಣ್ಣಿಗೆ ಅದನ್ನು ಸೇರಿಸಬೇಕು ಅಂತಂದ್ರೆ ಗದ್ದೆಯಲ್ಲಿ ತೋಟದಲ್ಲಿ ಮೇಲ್ಮಣ್ಣಿನಿಂದ ಎಷ್ಟು ಕೆಳಗೆ ಅದನ್ನು ಸೇರಿಸಬೇಕು ಅಥವಾ ಹೇಗೆ ಅದನ್ನು ಸೇರಿಸೋದು ಈ ಜೈವಿಕ ಇಂಗಾಲ ಯಾಕೆಂದ್ರೆ ನಿಮ್ಗೆ ಹೇಳಿದೆ ಅದ್ರ ಪ್ರಮಾಣ ನಾವು ಬಹಳ ಕಡಿಮೆ ಇರೋದ್ರಿಂದ ಅದನ್ನ ಸೂಕ್ತವಾದ ಜಾಗದಲ್ಲಿ ಹಾಕಿದ್ರೆ ಅದರ ಸಮಗ್ರ ಬರುತ್ತೆ ಅಂತ ಇದನ್ನ ಹೇಗಾಗ್ತದೆ ಒಂದು ಉದಾಹರಣೆ ಕೊಡ್ತೀನಿ ನಾನು ತಮಿಳುನಾಡಲ್ಲಿ ಸುಮಾರು ಇದನ್ನ ಬಳಕೆ ಮಾಡ್ತಾ ಇದ್ರು ಅವರು ಜೈವಿಕ ಇಂಗಾಲ ಅಂತ ಗೊತ್ತಿಲ್ಲದೆ ಇದ್ರೂನು ಭತ್ತದ ಹೊಟ್ಟಿನ ಏನ್ ಕರಿ ಬರುತ್ತೆ ಅದನ್ನು ತಗೊಂಡೋಗಿ ಹಾಕ್ತಾ ಇದ್ರು ಅವ್ರು ಮಾಡ್ತಾ ವಿಧಾನ ಏನಪ್ಪಾ ಅಂದ್ರೆ ಬಾಳೆ ಸಸಿ ಇದೆ ಸಸಿಯ ಒಂದಡಿ ಸುತ್ತ ವ್ಯಾಸದಲ್ಲಿ ಒಂದು ಟ್ರೆಂಚ್ ತರ ಮಾಡ್ತಾರೆ ಅಲ್ಲಿ ಅವರು ಈ ಸಾವಯವ ಗೊಬ್ಬರ ಏನಾದ್ರು ಕೊಡೋದನ್ನು ಕೊಟ್ಟು ಟ್ರಿಪ್ ಕೊಡ್ತಾರೆ ಮತ್ತು ಈ ಜೈವಿಕ ಇಂಗಾಲನ್ನು ಆ ಮಟ್ಟದಲ್ಲಿ ಹಾಕಿರ್ತಾರೆ ಅಲ್ಲಿ ಹಾಕಿ ಮುಚ್ಚಿರ್ತಾರೆ ಅಂದರೆ ಆರರಿಂದ ಒಂಬತ್ತು ಇಂಚ್ ಕೆಳಗಡೆ ಇರುತ್ತೆ ಇದು ಯಾಕೆಂದರೆ ಬೇರು ಎಲ್ಲಿ ಬರುತ್ತೆ ಹೊಸ ಬೇರು ಬರ್ತಾ ಇದೆ ಅಲ್ಲಿ ಅದನ್ನು ಕೊಟ್ಟರೆ ಬೇರು ಬೆಳೆಯೋದಕ್ಕೆ ಭಾಳ ಪೂರಕವಾಗಿರುತ್ತೆ ನಾವು ಇಂಥ ಒಂದು ಸಸ್ಯ ವಾಟೆಯಿಂದ ಆ ಗಿಡವನ್ನು ತೆಗೆದರೆ ಬೇರು ಗಟ್ಟಿಯಾಗಿ ಹಿಡ್ಕೊಂಡಿರೋದು ನಮಗೆ ಕಾಣುತ್ತೆ ಅಲ್ಲಿ ಆ ಜೈವಿಕ ಇಂಗಾಲವನ್ನು ಸೊ ಹಾಗೆ ಬೇರ್ ಬೆಳೆಯೋ ಜಾಗದಲ್ಲಿ ಈಗೊಂದು ಸ್ವಲ್ಪ ದೊಡ್ಡ ಮರ ಕೊಡಬೇಕಾದ್ರೆ ದೊಡ್ಡ ಮರದ ಬೇರೆ ಇರುತ್ತೆ ಅಂದರೆ ನಾವು ಅದ್ರ ಕ್ಯಾನೊಪಿ ಅಂತೀವಿ ಅದರ ಎಲೆಗಳ ವ್ಯಾಸ ಇರುತ್ತಲ್ಲ ಆ ಡ್ರಿಪ್ ಎಲ್ಲಿ ಬೀಳುತ್ತೆ ಅಲ್ಲೇ ಹೊಸ ಬೇರುಗಳು ಬೆಳೀತಾ ಇರೋದು ಅಂಥ ಕಡೆ ಒಂದು ಟ್ರೆಂಚ್ ಮಾಡಿ ಒಂದಡಿಯ ಒಂದು ಟ್ರೆಂಚ್ ಮಾಡಿ ಅಲ್ಲಿ ಜೈವಿಕ ಗೊಬ್ಬರ ಅಥವಾ ಎಲೆ ಗೊಬ್ಬರದ ಜೊತೆ ಇದನ್ನು ಸಹ ಹಾಕಿ ನಾವು ಮುಚ್ಚಿದ್ರೆ ಅಲ್ಲಿ ಜೀವಾಮೃತ ಕೊಡೋದು ಅದಾದಮೇಲೆ ಹಾಗೆ ಮಾಡಿ ನಾವು ಅಲ್ಲಿ ನೀರು ಕೊಟ್ಟರೆ ಭಾಳ ಚೆನ್ನಾಗಿ ರಿಸಲ್ಟ್ ನೋಡಲಿಕ್ಕಾಗುತ್ತೆ ಮತ್ತೆ ಇದು ಹಾಕೋದಕ್ಕಿಂತ ಮುಂಚೆ ಇಂಗಾಲವನ್ನು ನೇರವಾಗಿ ಹಾಕಬೇಡಿ ಅಂತ ಹೇಳ್ತೀವಿ ಯಾಕೆ ಹಿಂಗಾಲದ ಒಂದು ವಿಶೇಷ ಶಕ್ತಿ ಅಂದ್ರೆ ಸುತ್ತಮುತ್ತ ಇರುವ ಹೀರಿಕೊಂಡು ಬಿಡುತ್ತೆ ನಾವು ಬರಿ ಮಣ್ಣಿಗೆ ಹಾಕಿದಾಗ ಸುತ್ತಮುತ್ತದ ಹೀರಿಕೊಂಡು ನಮಗೆ ಅದು ರಿವರ್ಸ್ ಎಫೆಕ್ಟ್ ಕಾಣಿಸ್ಬೋದು ಚಾರ್ಜಿಂಗ್ ಅಂತೀವಿ ಏನು ಚಾರ್ಜಿಂಗ್ ಅಂದ್ರೆ ಒಂದು ಗೊಬ್ಬರದ ಸಾವಯವ ಗೊಬ್ಬರದ ಜೊತೆ ಓಣಿ ಹಾಕಿ ಒಂದು ಇಪ್ಪತ್ನಾಲ್ಕು ಗಂಟೆ ಸ್ವಲ್ಪ ನೀರ್ ಹಾಕಿ ಓಣಿ ಹಾಕಿ ಹೀರ್ಕೊಳಕ್ ಬಿಡ್ತೀವಿ ಅಥವಾ ನಾವು ಬಯೋಗ್ಯಾಸ್ ಲರಿ ಇರುತ್ತಲ್ಲ ಅದ್ರ ಜೊತೆ ಸೇರಿಸ್ಬಿಟ್ಟು ಅದನ್ನ ಹೀರ್ಕೊಂಡ ಮೇಲೆ ಅದನ್ನ ಹಾಕಿದ್ರೆ ನಾವೀಗ ಚಾರ್ಜ್ ಆಗಿದೆ ಅಂತ ಸಾಕಷ್ಟು ಸಾವಯವ ಪದಾರ್ಥ ಇರುತ್ತೆ ಆ ರೀತಿ ಮಾಡಿ ಹಾಕೋದು ಬಹಳ ಉತ್ತಮ ಅದಾದ್ಮೇಲೆ ಮದ್ ಮಧ್ಯೆ ಕೊಟ್ಟಾಗ ಜೀವಾಮೃತವನ್ನ ಕೊಟ್ಟರೆ ಅದನ್ನು ಹಿಡಿದು ಅದು ಬೇರ್ಗಳಿಗೆ ಸಿಗೋ ತರ ಚೆನ್ನಾಗಿ ವ್ಯವಸ್ಥೆ ಮಾಡುತ್ತೆ ಡಾಕ್ಟರ್ ಯು ಎನ್ ರವಿಕುಮಾರ್ ಅವರಿಗೆ ಧನ್ಯವಾದಗಳು ಇಂಗಾಲವನ್ನು ತಯಾರಿಸುವಾಗ ಬರುವ ಹೊಗೆಯನ್ನು ಸಾವಯವವಾಗಿ ಬಳಸುವ ಹೊಸ ಬಗೆಯ ವಿವರದೊಂದಿಗೆ ನಾಳೆಯೂ ನಮ್ಮೊಂದಿಗೆ ಇರುತ್ತಾರೆ ಡಾಕ್ಟರ್ ಯು ಎನ್ ರವಿಕುಮಾರ್ ಿಲಯೋಗಿ ಸಾವಯವ ಮಾತುಕತೆ ಕೇಳಿದಿರಿ ದುಡಿಮೆಯಾಗಿ ಪ್ರಸ್ತುತಿ ನೆರವು ಜಿಎನ್ ಮಂಜುನಾಥ್ ಕಣಜ ಕಿಕ್ಕಿರಿಯಾಗಿ ಆಯೋಜನೆ ಪ್ರಸ್ತುತಿ ದಿವಾಕರ ಹೆಗಡೆ ನೀನಾಗುವೈ ಭೋಗಿ ಕೇಳುಗರ ಪ್ರತಿಸ್ಪಂದನೆಗೆ ಇಮೇಲ್ ವಿಳಾಸ ರಿಪ್ಲೈ ಎಐಆರ್ ಮೈಸೂರು ಡಾಟ್ ಕಾಮ್ ಆರ್ಇ ವೈ ಎಐಆರ್ ಎಂ ವೈ ಎಸ್ ಯು ಆರ್ ಯು ಅಟ್ ಜಿಮೇಲ್ ಡಾಟ್ ಕಾಮ್ ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಸಾವಯವ ಕೃಷಿಯ ಉತ್ಥಾನಕ್ಕಾಗಿ ಆಶ್ರೀ ಆನಂದ್ ಅವರ ನೇತೃತ್ವದಲ್ಲಿ ಕಾರ್ಯನಿರತವಾಗಿದೆ ಕರ್ನಾಟಕ ರಾಜ್ಯ ಸಾವಯವ ಕೃಷಿ ಮಿಷನ್ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ